ಬರಗಾಲ ಕಡಿಮೆ ಆಗ್ತಾ ಇದೆ. ನಮ್ಮ ತುಮಕೂರು, ಬೆಂಗಳೂರು, ರೂರಲ್, ಮಂಡ್ಯ, ರಾಮನಗರ ಇಷ್ಟು ಆಗದೆ ನೀರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಕುಡಿಯೋ ನೀರಿಗೆ ನೆಕ್ಸ್ಟ್ ಎತ್ತಿನ ಒಳ್ಳೆಯದು ನೀರು ಈಚೆ ತೆಗೆದಿದ್ದೀವಿ. ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ, ಫಾರೆಸ್ಟ್ ಜಮೀನನ್ನ ಅದನ್ನು ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡೋಕ್ಕೆ. ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಆಶೀರ್ವಾದ ಕೊಟ್ಟಿದ್ದಾರೆ. ಫಾರೆಸ್ಟ್ ಮಿನಿಸ್ಟ್ರಿಗೂ ನಾವು ಹೇಳಿದ್ದೀವಿ, ಈಗ ಅಲ್ಲಿ ಕೆಲಸ ಮಾಡಬೇಕು. ಏನಾದರೂ ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ತುಮಕೂರಿಗೆ ನೀರು ಬಿಡಬೇಕು. ಈ ಮಧ್ಯದಲ್ಲಿ ಬಿಳುಗುಂಡಲದು ಸ್ವಲ್ಪ ಬಿಜೆಪಿ ಗೌರ್ಮೆಂಟು ಪ್ಲಾನ್ನ ಚೇಂಜ್ ಮಾಡಿದ್ದಾರೆ. ಇದು ಬೈರುಗುಂಡಲದು ಪ್ಲಾನ್ನ ಚೇಂಜ್ ಮಾಡಿದ್ದಾರೆ, ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು. ಸ್ಪಾಟ್ ವಿಸಿಟ್ ಮಾಡಬೇಕಾದ್ರೆ ಈ ತುಮಕೂರಿಗೆ ಭಾಳ ಅದು ಅವಶ್ಯಕತೆ ಇದೆ. ನಮ್ಮ ದೊಡ್ಡಬಳ್ಳಾಪುರನೂ ಒಂದಷ್ಟು ಏರಿಯಾ ಸೇರಿದೆ. ರೇಟ್ ವಿಚಾರದಲ್ಲಿ ಇಬ್ಬರಿಗೂ ಗಲಾಟೆ ಇದೆ. ನಮಗೆ ಇಬ್ಬರಿಗೂ ಒಂದೇ ರೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಂದೇ ಮಧ್ಯ ಬಾರ್ಡ್ರು ಈ ರೋಡ್ ಭಾಗ ಮಾಡಿದಂಗೆ, ತುಮಕೂರನ್ನ ದೊಡ್ಡಬಳ್ಳಾಪುರ ಎರಡನ್ನು ಭಾಗ ಮಾಡಿದಂಗೆ. ಅದಕ್ಕೆ ನಾನು ಪರಮೇಶ್ವರ್ ಅವರು ಎತ್ತಿನೊಳೆಯಿಂದ ಬೆಳಗುಂಡವರೆಗೂ ಒಂದು ಏರಿಯಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಹಿಕ್ಕಪ್ಸ್ ಇದೆ ಅಂತೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು, ಇನ್ನೊಂದು 4-5 ದಿನದಲ್ಲಿ ಇದು ಮಾಡಿದ್ರು. ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಆ ಕಾರ್ಯಕ್ರಮ ವಿಸಿಟ್ ಮಾಡೋಂಥ ಕಾರ್ಯಕ್ರಮ ಇಟ್ಕೊಳ್ತೀವಿ. ಸ್ಪಾಟ್ಗೆ ಹೋಗಬೇಕು, ಎಲ್ಲರಿಗೂ ತಿಳಿಸ್ಬೇಕು. ಈ ಮಧ್ಯ ಲಿಂಕ್ ಕೆನಾಲ್ ಮೇಲೆ ಅದೊಂದು ಕಮಿಟಿ ಫಾರ್ಮೇಷನ್ ಆಗಿದೆ, ಅವರು ರಿಪೋರ್ಟು ಕೊಡ್ತಾ ಇದ್ದಾರೆ. ಎಲ್ಲರೂ ಪಾಲ್ಗೊಳ್ಬೇಕು. ಸೊ ನಮ್ಮ ಪ್ರಯಾರಿಟಿ ಏನು, ನಮ್ಮ ಸರ್ಕಾರದ ಏನಿದೆ, ಈ ಕುಡಿಯೋ ನೀರಿನ ವಿಚಾರ ಏನಿದೆ, ಈ ಎತ್ತನಳೆ ಪ್ರಾಜೆಕ್ಟ್ ಏನು ನಾವು ಮಾತು ಕೊಟ್ಟಿದ್ದೀವಿ, ಆ ಮಾತನ್ನು ಉಳಿಸ್ಲಿಕ್ಕೆ ಪ್ಲಾನ್ ಆಫ್ ಆಕ್ಷನ್ ತಯಾರು ಮಾಡ್ತೀವಿ. ರಾಜಕೀಯವಾಗಿ ಏನಾದರೂ ಚರ್ಚೆಗಳಾಯ್ತು? ನಿಮಗೆ ರಾಜಕೀಯ ಬಿಟ್ಟರೆ ಬೇರೆ ಏನಿದೆ ಅಂದರೆ, ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ, ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸ್ಬೇಕಲ್ಲಪ್ಪ, ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ. ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ ದಿನ. ರಾಜಕಾರಣ ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ. ಜನಕ್ಕೆ ಏನಾದ್ರು ಹೇಳ್ಕೊಳ್ಬೇಕಾದ್ರೆ ನಾವೇನು ಸಾಧನೆ ನಮಗೆ ಮಾತು, ಈಗ ನಾವು 5 ಗ್ಯಾರಂಟಿ ಹೇಳಿದ್ದೋ, 5 ಗ್ಯಾರಂಟಿ ಮಾಡಿದ್ದೀವಿ, ಈ ಎತ್ತಿನೊಳೆ ಹೇಳಿದ್ದೋ, ಅದನ್ನು ಈಗ ಮಾಡಬೇಕು. ನಾವು ಇನ್ನೂ ಮ್ಯಾನಿಫೆಸ್ಟೋಲ್ಲಿ ನಮ್ಮ ಪರಮೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದೋ, ನಾನೇ ಅಧ್ಯಕ್ಷ ಆಗಿರ್ಬೋದು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ. ಒಂದೊಂದೇ ಮಾಡಬೇಕಲ್ಲ. ಮೀಟ್ರು ಟೈಮ್ ಓಡ್ತಾ ಇರ್ತದೆ, ಹಗಲು ರಾತ್ರಿ ಹಗಲಕ್ಕೆ ಇದಕ್ಕೆ ವಾಚ್ಗೆ ಸ್ಟಾಪ್ ಇಲ್ಲ, ಹೋಗ್ತಾ ಇರ್ತದೆ. ಪರಸ್ಪರ ಒಪ್ಪಂದ ಇಬ್ಬರೇನು 136 ಜನ ಒಟ್ಟಿಗಿದ್ದೀವಿ. ಅಧಿಕಾರಿಗಳು ಯಾರು ಇರಲಿಲ್ಲ ಸರ್? ಅಧಿಕಾರಿ ಯಾಕಬೇಕು ನಮಗೆ? ಯಾವ ಅಧಿಕಾರಿನೂ ಬೇಡ. ಭವಿಷ್ಯದ ಪರಸ್ಪರ ಒಪ್ಪಂದ ಏನಾದ್ರು? ಯಾವ ಅಧಿಕಾರದ ಇದು ಇಲ್ಲ, ಏನು ಇಲ್ಲ. 136 ಜನ ಒಗ್ಗಟ್ಟಾಗಿದ್ದೀವಿ, ಆಯ್ತಾ? ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಅಭಿಪ್ರಾಯ ಕೇಳ್ತೀವಿ. ಒಬ್ಬ ಮಾತಾಡೋನ್ ಒಬ್ಬನೇ, ಡಿಸಿಷನ್ ಕೊಡೋನ್ ಒಬ್ಬನೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.